ನಮಸ್ಕಾರ. ಸ್ವಾತಂತ್ರ್ಯದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ನಾನಿದನ್ನು ನಿರ್ಧರಿಸಿದೆ. ಈ ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅನೇಕ ಕ್ರಾಂತಿಕಾರಿಗಳು. ಇವತ್ತು ನಾವು ಸ್ವತಂತ್ರ ಗಣರಾಜ್ಯ, ಇದು ಸಾಧ್ಯವಾಗೋದಕ್ಕೆ 90 ವರ್ಷಗಳ ಹೋರಾಟ. ಅಧಿಕೃತವಾಗಿ 1857 1947 90 ವರ್ಷಗಳ ಹೋರಾಟ ನಡೀತು. 3-4 ಪೀಳಿಗೆ ಜನರು ಹೋರಾಡಿದರು, ಆದರೆ ಅವರಲ್ಲಿ ಬಹುತೇಕರು ಅಜ್ಞಾತರಾಗಿ ಉಳಿದಿದ್ದಾರೆ. ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಗೌರವ ಸಲ್ಲಿಸಿಲ್ಲ, ಸ್ಮಾರಕಗಳನ್ನು ಮಾಡಿಲ್ಲ. ಹಾಗಾಗಿ ಅವರನ್ನು ಜನರ ನೆನಪಿಗೆ ಮರಳಿ ತರಬೇಕು ಅಂದುಕೊಂಡೆ, ವಿಶೇಷವಾಗಿ ಯುವಜನತೆಗೆ. ಏಕೆಂದರೆ ಕೃತಜ್ಞತೆ ಹೊಂದಿರದ ರಾಷ್ಟ್ರ ಏಳಿಗೆ ಹೊಂದಲ್ಲ. ಹಿಂದಿನ ಪೀಳಿಗೆ ನಮಗಾಗಿ ಮಾಡಿರೋದರ ಬಗ್ಗೆ ಗೌರವ ಕೃತಜ್ಞತೆ ಇಟ್ಕೊಳ್ಳೋದು ಬಹಳ ಮುಖ್ಯ. ಇದರ ಅಂಗವಾಗಿ ಇಂದು 21 ಮಾರ್ಚ್ ಮಣ್ಣು ಉಳಿಸಿ ಅಭಿಯಾನದ ಮೊದಲನೇ ದಿನ ನಾನು ನಿಮಗೆ ಒಬ್ಬ ವೀರನನ್ನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಇವರು ತೆಲಂಗಾಣದವರು, ಗೋಂಡ್ ಸಮುದಾಯದವರು. ಕೊಮರಾಮ್ ಭೀಮ್, ಅವರು ಗೋಂಡ್ ಬುಡಕಟ್ಟಿನವರು, ಮತ್ತು ಆ ಬುಡಕಟ್ಟಿಗೆ ಅದರದ್ದೇ ಆದ ಸಂಪ್ರದಾಯಗಳಿದ್ವು. ಕಾಡಿನಲ್ಲಿ ವಾಸಿಸ್ತಾ ಈ ಸಂಪ್ರದಾಯಗಳನ್ನು ಅನುಸರಿಸ್ತಿದ್ರು, ಆದರೆ ಕೆಲವು ಬ್ರಿಟಿಷ್ ಅರಣ್ಯಾಧಿಕಾರಿಗಳು ಅದಕ್ಕೆ ಅಡ್ಡಿಪಡಿಸಿದರು. ಅವರು ತಮ್ಮ ಜೀವಿತಕ್ಕೆ ಕಾಡನ್ನು ಬಳಸೋದನ್ನು ಬ್ರಿಟಿಷರು ವಿರೋಧಿಸಿದರು. ಆನಂತರ ಅವರ ನಡುವೆ ಘರ್ಷಣೆ ಶುರು ಆಯಿತು, ಅವರ ಮೇಲೆ ತುಂಬ ಕ್ರೂರತ್ವ ಎಸಗಲಾಯಿತು, ಅನೇಕರ ಬೆರಳುಗಳು ಕೈಗಳನ್ನೆಲ್ಲ ತುಂಡರಿಸಲಾಯಿತು. ಆಗ ಕೊಮರಂ ಭೀಮ್ ತನ್ನ ಬುಡಕಟ್ಟಿಗಾಗಿ ಹೋರಾಟ ಮಾಡಿದ, ಅನೇಕ ವರ್ಷ ಹೋರಾಡಿದ, ತನ್ನದೇ ಅರಣ್ಯ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ. ಅರಣ್ಯ ಯೋಧನಾಗಿ ಅವನು ತೋರಿದ ಶೌರ್ಯ ಧೈರ್ಯ ಇಂದಿನ ತೆಲಂಗಾಣ ಪ್ರದೇಶದಲ್ಲಿ ಬಹಳ ಹೆಸರುವಾಸಿಯಾಯಿತು. ದುರದೃಷ್ಟವಶಾತ್ 1940 ಬೇಹುಗಾರರ ಸಹಾಯದಿಂದ ಪೊಲೀಸರು ಅವನನ್ನು ಹಿಡಿದು ಗುಂಡು ಹೊಡೆದರು. ಅವನು ತನ್ನ ದೇಶಕ್ಕಾಗಿ, ತನ್ನ ಬುಡಕಟ್ಟಿಗಾಗಿ ಹೋರಾಡಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟ. ಅವನ ತ್ಯಾಗವನ್ನು, ಶೌರ್ಯವನ್ನು ಮತ್ತು ತನ್ನ ಜನರ ಒಳಿತಿಗಾಗಿ ಅವನಿಗಿದ್ದ ಬಾಧ್ಯತೆಯನ್ನು ಸ್ಮರಿಸಿಕೊಳ್ಳೋಣ. ಯುವಜನರು ಇದನ್ನು ಮರಿಬಾರ್ದು. ಮುಂದಿನ 75 ಪ್ರತಿದಿನ ಒಬ್ಬ ಕ್ರಾಂತಿಕಾರಿಯನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಮರಳಿ ಜೀವಂತವಾಗಿಸಲು ಯತ್ನಿಸ್ತೀನಿ. ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಹಂಚಿ, ಮಿಗಿಲಾಗಿ ನಿಮ್ಮ ಕೃತಜ್ಞತೆ ವ್ಯಕ್ತಪಡಿಸಿ. ಏಕೆಂದರೆ ಭಾರತ ಇವತ್ತು ಹೀಗಿರುವುದಕ್ಕೆ ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ, ತಮ್ಮ ಯೌವನವನ್ನು ತ್ಯಾಗ ಮಾಡಿದ್ದಾರೆ. ಧನ್ಯವಾದಗಳು.